சார் காஃபி. தேங்க் யூ ராஜு. இதுக்கெல்ல தேங்க்ஸ் யாக்கே சார். அரே ஜெனி, நீனே காஃபி தகுந்து வந்தே. ஐ ஜஸ்ட் வாண்ட் இட் ரைட் நவ. யா ஜெனி, பேட்லி. தேங்க் யூ வெரி மச். ஆனந்த் சார், இவத்து சுப்லக்ஷ்மி மேம் அண்ணா வந்ததுல, அவர்ன நோடி ஐ ஃபெல் சோ சேட். ஐ கெஸ் ஹீஸ் இன் சம் ப்ராப்ளம், இஸ்ன்ட் சார்? ஹ்ம் ஜெனி, ஹண ಅಂದ್ರೆ ಹಾಗೆ, ಇದ್ರೂ ಟೆನ್ಷನ್, ಇಲ್ದಿದ್ರೂ ಟೆನ್ಷನ್. ಅಂದ್ರೆ ಹಣದ ಪ್ರಾಬ್ಲಮೇ ಇರ್ಬೋದು ಅಂತೀರಾ? ಖಂಡಿತ ಹಣದ ವಿಷಯನೇ ಜನೆ. ಹಾಗಾದ್ರೆ ಗುರುಸರ ಹೆಲ್ಪ್ ಮಾಡಿರ್ತಾರ? ಬೇರೆ ಯಾರೇ ಆಗಿದ್ರು ಮಾಡ್ತಿದ್ನೋ ಏನೋ, ಆದ್ರೆ ಇವ್ರಿಗಂತೂ ಖಂಡಿತ ಮಾಡಿರಲ್ಲ. ಕಾರಣ ಮನೋಜ್ ಸುಬ್ಲಕ್ಷ್ಮಿ ಅತ್ಗೆ ಅಣ್ಣ ಅಂತ. ಬಟ್ ದಿಸ್ ಇಸ್ ಸೋ ಬ್ಯಾಡ್. ಅಂದ್ರೆ ಇನ್ ಟೈಮ್ಸ್ ಆಫ್ ಕ್ರೈಸಿಸ್ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಲ್ಪ್ ಮಾಡೋದು ಇಟ್ಸ್ ಆರ್ ಡ್ಯೂಟಿ ಅಲ್ವಾ? ಜನಿ, ಆ ಥರ ನನಗೆ ನಿನಗೆ ಅನಿಸತ್ತೆ, ಆದರೆ ಗುರುಗನ್ಸಲ್ಲ. ಮನೋಜ್ ಸುಬ್ಲಕ್ಷ್ಮಿ ಅತ್ತಿಗೆ ಅಣ್ಣ, ತನ್ನ ಹೆಂಡತಿನೇ ಏನು ಸಂಬಂಧ ಇಲ್ಲ ಅಂತ ಹೇಳೋನು, ಇನ್ನು ಅವರು ಕನೆಕ್ಟ್ ಆಗಿರೋರನ್ನ ತನ್ನ ರಿಲೇಟಿವ್ಸ್ ಅಂತ ಅನ್ಕೋತಾನ? ಓ ಗಾಡ್, ಎಷ್ಟು ವಿಯರ್ಡ್ ಆಗಿದೆ ಅಲ್ವಾ? ಇಟ್ಸ್ ಆಲ್ ಬಿಕಾಸ್ ಆಫ್ ದಟ್ ಶನಾಯ. ಅಷ್ಟು ಒಳ್ಳೆ ಫ್ಯಾಮಿಲಿನಲ್ಲಿ ಬಿರುಗಾಳಿ ಬಿಸ್ಬಿಟ್ಲು. ಮತ್ತೆ ಗುರು ಸರ್, ಹೀ ಸಚ್ ಅ ನೈಸ್ ಮ್ಯಾನ್, ಆದರೆ ಈಗ ಹೀಸ್ ಬಿಹೇವಿಂಗ್ ಸೋ ಬ್ಯಾಡ್ ವಿತ್ ಪೀಪಲ್. ಐ ಮೀನ್, ಸರಿಗೆ ಯಾಕೆ ಯಾರು ಹೇಳ್ತಾಲ ಹೀಸ್ ಡೂಯಿಂಗ್ ರಾಂಗ್ ಅಂತ? ನಾನು ಹೇಳಿದ್ದೀನಿ ಜನಿ, ಒಂದ್ಸಲ ಅಲ್ಲ, ಸಾವಿರ ಸಲ ಹೇಳಿದ್ದೀನಿ. ನಾನೊಬ್ಬನೇ ಅಲ್ಲ, ತುಂಬ ಜನ ಹೇಳಿದ್ದಾರೆ, ಆದರೆ ಅವನ್ ಯಾರ ಮಾತು ಕೇಳೋ ಸ್ಥಿತಿನಲ್ಲಿಲ್ಲ. ಮಲಗಿರೋರ್ನ ಎಬ್ಸ್ಬೋದು, ಆದರೆ ಮಲಗಿರೋರ ಥರ ನಾಟಕ ಮಾಡೋರನ್ನ ಎಬ್ಸೋದು ಕಷ್ಟ ಜನಿ. ಸುಬ್ಲಕ್ಷ್ಮಿ ಅತ್ತಿಗೆ ಮತ್ತು ಅವ್ರ ಅಣ್ಣನಿಗೆ ಬಂದಿರೋ ಕಷ್ಟ ಗುರು ಗೊತ್ತಿಲ್ಲ ಅಂತ ಏನಲ್ಲ, ಆದರೆ ಅವನು ಶನಯ ಅನ್ನೋ ಕಪ್ಪು ಬಟ್ಟೆನ ಕಣ್ಣಿಗೆ ಕಟ್ಕೊಂಡಿದ್ದಾನೆ, ಹಾಗಾಗಿ ಅವನಿಗೇನೂ ಕಾಣಿಸ್ತಾ ಇಲ್ಲ. ಅವನು ಆ ಕಪ್ಪು ಬಟ್ಟೆನ ಕಿತ್ತು ಬಿಸಾಕೋ ತನಕ ಅವನು ಕತ್ಲೇ ಇರ್ತಾನೆ. ಆ ಕೆಲಸ ಮಾಡೋರು ಯಾರು ಸರ್? ಸುಬ್ಲಕ್ಷ್ಮಿ ಅತ್ತಿಗೆ. ಸುಬ್ಲಕ್ಷ್ಮಿ ಮಾಮ, ಆದರೆ ಅವ್ರ ಮೊದಲೇ ಅಷ್ಟು ಪ್ರಾಬ್ಲಮಲ್ಲಿ ಇದ್ದಾರೆ. ಗುರು ಸರ್ ಇಸ್ ನಾಟ್ ಈವನ್ ರೆಸ್ಪಾಂಡಿಂಗ್ ಟು ಹರ್ ಪ್ರಾಪರ್ಲಿ. ವೈಟ್, ಐ ಟೆಲ್ ಯು ಜನಿ. ಇದು ಲೈನ್ ಅಲ್ವಾ? ಇದನ್ನ ಟಚ್ ಮಾಡದೆ ಚಿಕ್ಕದು ಮಾಡು ನೋಡೋಣ. ತಗೋ. ಟಚ್ ಮಾಡ್ದೇನಾ? ಅದಕ್ಕೆ ಸಾಧ್ಯ ಸರ್? ನೋಡು ನೋಡಿ ಜನಿ,